Good morning, students. Welcome to the class. Today I am going to continue chapter number theory. In this class, I discuss about some problems on irrational numbers. I already discussed about the rational and irrational and real numbers. Now, munchana last classes ali irrational andrenu, real number andrenu anta heli definition heli da. But ili irrational number mele one problem ida. So, avandre problems na discuss maadi. ನೆಕ್ಸ್ಟ್ ಟು ಲಾಸ್ಟ್ ಕಾಂಪ್ಲೆಕ್ಸ್ ನಂಬರ್ನ ನಾನು ಡಿಸ್ಕಸ್ ಮಾಡ್ತೀನಿ. ಇದಿಷ್ಟಾದರೆ ನಂಬರ್ ಥಿಯರಿ ಫುಲ್ಲು ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಸೊ ಸಿ ಇಯರ್, ಸೊ ಇಲ್ಲಿ ಪ್ರೂವ್ ದಟ್ ಟೂ ರೂಟ್ ಟೂ ಇಸ್ ಆನ್ ಇರ್ರಾಷನಲ್ ನಂಬರ್ ಅಂತ ಇದೆ. ಸೊ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಒಂದಷ್ಟು ಟೈಪ್ ಆಫ್ ಪ್ರೂಫ್ಸ್ ಇದೆ, ಅಂದರೆ ಡೈರೆಕ್ಟ್ ಪ್ರೂಫ್ ಅಂತ ಹೇಳಿ ಕರಿತೀವಿ. ಥಿಯರಮ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ಪ್ರೂಫ್ ಮಾಡ್ತಾ ಹೋಗುವಂಥದ್ದು, ಅದೊಂದು ಮೆಥಡ್. ನೆಕ್ಸ್ಟ್ ಇನ್ನೊಂದು ಫಾರ್ಮೆಟು ಇಂಡೈರೆಕ್ಟ್, ಅಂದರೆ ರಿವರ್ಸ್ ಪ್ರೊಸೆಸ್ನಲ್ಲಿ ರಿಸಲ್ಟ್ನ ತಗೊಂಡು ಸ್ಟೇಟ್ಮೆಂಟ್ ಬರೋ ಹಾಗೆ ಪ್ರೂಫ್ ಮಾಡ್ತೀವಿ. ಅದು ಬಿಟ್ಟರೆ ಕಾಂಟ್ರಡಿಕ್ಟರಿ ಮೆಥಡ್ ಅಂತ ಹೇಳಿ ಕರಿತೀವಿ. ಕಾಂಟ್ರಡಿಕ್ಟರಿ ಅಂದರೆ ಅವ್ರು ಏನು ಪ್ರೂಫ್ ಮಾಡೋಕ್ಕೆ ಹೇಳಿರ್ತಾರೆ ಅದ್ರ ಉಲ್ಟಾ ಅಸಂಪ್ಷನ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡಿ, ನಾವು ರೂಟನ್ನ ಇರ್ರಾಷನಲ್ ನಂಬರ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಇರ್ರಾಷನಲ್ ಅಲ್ಲ ಅಂತ ಅಂದ್ಕೊಳ್ಳೋದು, ಅಸಂಪ್ಷನ್ ಮಾಡ್ಕೊಳ್ಳೋದು. ಸೊ ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಎ ರ್ಯಾಷನಲ್ ನಂಬರ್ ಅಂತ. ಸೊ ಅಂದರೆ ಅದರ್ ದ್ಯಾನ್ ಇರ್ರಾಷನಲ್ ಅಂದರೆ ಇರ್ರಾಷನಲ್ ಬಿಟ್ಟರೆ ಉಳ್ಕೊಳ್ಳೋದು ರ್ಯಾಷನಲ್ ಮಾತ್ರ. ನಾನು ಇದ್ರ ಬಗ್ಗೆ ಹಿಂದಿನ ಕ್ಲಾಸಸ್ಸೆಲ್ಲ ಹೇಳಿದ್ದೆ. ಎಂಟೈರ್ ರ್ಯಾಷನಲ್ ನಂಬರ್ ಒನ್ ಪಾರ್ಟ್ ಆದರೆ ಅದಷ್ಟು ಬಿಟ್ಬಿಟ್ರೆ ನೆಕ್ಸ್ಟ್ ಉಳ್ಕೊಳ್ಳೋದೆಲ್ಲ ಇರ್ರಾಷನಲ್ ನಂಬರ್ ಅಂತ. ಸೊ ನಾವಿಲ್ಲಿ ರ್ಯಾಷನಲ್ ಅಲ್ಲ ಅನ್ಸರ್, ಇದನ್ನು ಇರ್ರಾಷನಲ್ ಅಲ್ಲ ಅಂತ ಅಸಂಪ್ಷನ್ ಮಾಡ್ಕೋತೀವಿ. ಯಾವಾಗ ಇದು ಇರ್ರಾಷನಲ್ ಅಲ್ಲ ಅಂತ ಹೇಳ್ತೀವಿ ಆಗ ಆಟೋಮೆಟಿಕಲಿ ಅದು ರ್ಯಾಷನಲ್ ಆಗಿರಲೇಬೇಕು ಅಂತ ಆಗುತ್ತೆ. ಸೊ ಹಾಗಂತ ಅಸ್ಯೂಮ್ ಮಾಡಿಕೊಂಡು, ಅಂದರೆ ಇದನ್ನು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿಕೊಂಡು ಪ್ರೂಫ್ ಮಾಡ್ತಾ ಹೋಗ್ತೀವಿ. ಈ ರ್ಯಾಷನಲ್ ನಂಬರ್ ಅಂದಿದ ತಕ್ಷಣ ಅದು ಒಂದಷ್ಟು ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಬೇಕು. ಆ ಯಾವಾಗ ನಾವು ಇದು ರೂಟನ್ನ ರ್ಯಾಷನಲ್ ಅಂತ ಅಂದ್ಕೊತೀವಿ ಅದು ಆ ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಆ ಮಾಡ್ತಾ ಇಲ್ಲ, ಇದು ಕೆಲವು ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಹಾಗಾಗಿ ಇದು ರ್ಯಾಷನಲ್ ಅಲ್ಲ. ನಾವು ಅಂದ್ಕೊಂಡಿದ್ವಲ್ಲ ರ್ಯಾಷನಲ್ ಅಂತ, ಅದು ತಪ್ಪಾಗಿದೆ, ಇಟ್ ಈಸ್ ಅ ಇರ್ರಾಷನಲ್ ನಂಬರ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊತೀವಿ. ಸೊ ಇದು ಕಾಂಟ್ರಡಿಕ್ಟರಿ ಮೆಥಡ್ ಅಂತ. ಇದನ್ನು ಕಾಂಟ್ರಡಿಕ್ಟರಿ ವೇನಲ್ಲಿ ನಾವು ಪ್ರೂಫ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಾ ಹೇಳ್ತಿರೋದು? ಸೊ ರ್ಯಾಷನಲ್ ನಂಬರ್ ಅಂದಾಗ ನಾನು ಚೂರು ಡಿಸ್ಕಸ್ ಮಾಡಿಬಿಡ್ತೀನಿ. ಸೊ ರ್ಯಾಷನಲ್ ನಂಬರ್ಸ್ ಆರ್ ದೋಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಹೇಳಿದೆ ನಾನು ಡೆಫಿನೇಷನ್. ಅದರ ಜೊತೆಗೆ ಈ ಪಿ ಮತ್ತು ಕ್ಯೂ ಎರಡೂ ಕೂಡ ಕೋ ಪ್ರೈಮ್ಸ್ ಅಂತ ಹೇಳಿ ಕರಿತೀವಿ. ಪಿ ಆ್ಯಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್ ಅಂತ. ವಾಟ್ ಇಸ್ ಮೆಂಟ್ ಬೈ ಕೋ ಪ್ರೈಮ್ ಅಂತ ಅಬ್ಸರ್ವ್ ಕೇರ್ಫುಲಿ. ಕೋ ಪ್ರೈಮ್ ಅಂದರೆ ಏನು ಗೊತ್ತಾ? ಅವೆರಡಕ್ಕೂ ಕಾಮನ್ ಡಿವೈಸರು ಒನ್ ಮಾತ್ರ ಇರುತ್ತೆ ಅಂತ. ಈಗ ಟೂ ಮತ್ತು ತ್ರೀನ ಕಾಮನ್ ಆಗಿ ಒನ್ ಮಾತ್ರನೇ ಡಿವೈಡ್ ಮಾಡೋದು, ಬೇರೆ ಇನ್ಯಾವುದೇ ನಂಬರು ಟೂ ಮತ್ತು ತ್ರೀನ ಡಿವೈಡ್ ಮಾಡಲ್ಲ. ನೆಕ್ಸ್ಟು ತ್ರೀ ಆ್ಯಂಡ್ ಫೋರ್ ಆರ್ ಆಲ್ಸೋ ಕೋ ಪ್ರೈಮ್ಸ್. ತ್ರೀ ಮತ್ತು ಫೋರ್ನ ಕಾಮನ್ ಆಗಿ ನಮಗೆ ಒನ್ ಮಾತ್ರನೇ ಡಿವೈಡ್ ಮಾಡೋದು. ಒನ್ನಿಂದ ತ್ರೀನೂ ಡಿವೈಡ್ ಆಗುತ್ತೆ, ಫೋರು ಡಿವೈಡ್ ಆಗುತ್ತೆ. ಎರಡನ್ನೂ ಡಿವೈಡ್ ಮಾಡುವಂಥ ನಂಬರ್ ಯಾವುದು ಅಂದರೆ, ತ್ರೀ ಮತ್ತು ಫೋರ್ ಎರಡನ್ನೂ ಡಿವೈಡ್ ಮಾಡುವಂಥ ನಂಬರ್ ಯಾವುದು ಅಂದರೆ ಅದು ಒನ್ ಮಾತ್ರ. ಒನ್ ಬಿಟ್ಟರೆ ಇನ್ಯಾವುದೇ ನಂಬರು ಕಾಮನ್ ಆಗಿ ತ್ರೀ ಮತ್ತು ಫೋರ್ನ ಡಿವೈಡ್ ಮಾಡಲ್ಲ. ಅಫ್ಕೋರ್ಸ್ ಟೂ ಫೋರ್ನ ಡಿವೈಡ್ ಮಾಡ್ಬೋದು, ಆದರೆ ಟೂ ತ್ರೀನ ಡಿವೈಡ್ ಮಾಡಲ್ಲ. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ಎರಡನ್ನೂ ಕಾಮನ್ ಆಗಿ ಡಿವೈಡ್ ಮಾಡುವಂಥ ಒಂದೇ ನಂಬರ್ ಯಾವುದು ಅಂದರೆ ಅದು ಒನ್ ಮಾತ್ರ. ಸೊ ದಟ್ಸ್ ವೈ ತ್ರೀ ಆ್ಯಂಡ್ ಫೋರ್ ಆರ್ ಕೋ ಪ್ರೈಮ್ಸ್. ನಾನು ಕೋ ಪ್ರೈಮ್ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಇದು ಪ್ರೈಮ್ ನಂಬರ್ ಅಲ್ಲ ಫೋರು. ಆದರೆ ತ್ರೀ ಮತ್ತು ಫೋರ್ ಅಂದರೆ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಕೋ ಪ್ರೈಮ್ ಅಂದರೆ ಜೊತೆಗೆ, ಅದ್ರ ಜೊತೆಗೆ ಇದು ಕೂಡ, ಅದನ್ನು ಕೋ ಪ್ರೈಮ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಯಾವುದನ್ನು ಬೇಕಾದ್ರೂ ತೊಗೊಬೋದು. ಫೈವ್ ಆ್ಯಂಡ್ ಫೋರ್ ಆರ್ ಕೋ ಪ್ರೈಮ್ಸ್. ಫೈವ್ ಮತ್ತು ಫೋರ್ ಎರಡೂ ಕೂಡ ಕೋ ಪ್ರೈಮ್ಸ್. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಫೈವ್ ಆ್ಯಂಡ್ ಸಿಕ್ಸ್ ಆರ್ ಕೋ ಪ್ರೈಮ್ಸ್. ಫೈವ್ ಮತ್ತು ಸಿಕ್ಸು ಕೂಡ ಕೋ ಪ್ರೈಮೇ. ಫೈವ್ ಆ್ಯಂಡ್ ನೈನ್, ಅರ್ಥ ಆಗ್ತಾ ಜನ ಹೇಳ್ತಿರೋದು? ದೀಸ್ ಆರ್ ಆಲ್ ಕೋ ಪ್ರೈಮ್ಸ್. ಅದನ್ನೆಲ್ಲ ನಾವು ಕೋ ಪ್ರೈಮ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ಇಲ್ಲಿ ಪಿ ಬೈ ಕ್ಯೂ, ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಜೊತೆಗೆ ಪಿ ಆ್ಯಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್. ದಟ್ ಮೀನ್ಸ್ ದ ಕಾಮನ್ ಡಿವೈಸರ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್, ಸಾರಿ ಪಿ ಆ್ಯಂಡ್ ಕ್ಯೂ ಈಸ್ ಒನ್. ಒನ್ ಈಸ್ ದ ಕಾಮನ್ ಡಿವೈಸರ್ ಆಫ್ ಬೋತ್ ಪಿ ಆ್ಯಂಡ್ ಕ್ಯೂ ಅಂತ ಹೇಳಿದಾಗ ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ಆ ಒಂದು ಪ್ರಾಪರ್ಟಿನೂ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇಲ್ಲಿ ರ್ಯಾಷನಲ್ ನಂಬರ್ ಅಂದರೆ ಇದಿಷ್ಟ ಆಯಿತು. ಇದನ್ನು ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ರೂಟನ್ನ ಇರ್ರಾಷನಲ್ ಅಂತ ಹೇಳಿ ಪ್ರೂಫ್ ಮಾಡ್ತೀವಿ. ಸೊ ಬೈ ಕಾಂಟ್ರಡಿಕ್ಟರಿ ಮೆಥಡ್. ಸೊ ಲೆಟ್ ಅಸ್ ಅಸ್ಯೂಮ್ ರೂಟ್ ಟೂ ಈಸ್ ಅ ರ್ಯಾಷನಲ್ ನಂಬರ್. ಸೊ ಅದನ್ನು ನಾನು ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ಯಾವಾಗ ರೂಟ್ ಟು ರ್ಯಾಷನಲ್ ನಂಬರ್ ಆಗುತ್ತೆ, ಆ ರೂಟ್ ಟು ಅನ್ನೋದು ಪಿ ಬೈ ಕ್ಯೂ ಫಾರ್ಮೆಟ್ನಲ್ಲಿ ಇರಲೇಬೇಕಾ?
ಯಾಕೆ ಅಂದ್ರೆ ರ್ಯಾಷನಲ್ ನಂಬರ್ಸ್ ಆರ್ ದೋಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂತ ಹೇಳ್ತೀವಿ. ರೂಟ್ ಟು ಇಸ್ ಅ ರ್ಯಾಷನಲ್ ನಂಬರ್ ಅಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂತ. ಸೊ ಜೊತೆಗೆ ಈ ಪಿ ಅಂಡ್ ಕ್ಯೂ ಏನಾಗಿರುತ್ತೆ ಅಂತ ಹೇಳ್ದೆ, ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್. ಸೊ ಪಿ ಮತ್ತೆ ಕ್ಯೂ ಎರಡೂ ಕೂಡ ಏನಾಗಿರುತ್ತೆ, ಕೋ ಪ್ರೈಮ್ ಆಗಿರುತ್ತೆ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ರೂಟ್ ಟು ಇಂಟು ಕ್ಯೂ ಈಸ್ ಈಕ್ವಲ್ ಟು ಪಿ, ಅಥವಾ ಇದನ್ನು ನಾವು ಪಿ ಇಸ್ ಈಕ್ವಲ್ ಟು ರೂಟ್ ಟು ಇಂಟು ಕ್ಯೂ ಅಂತಲೂ ಬರೀಬೋದು. ಬೋತ್ ಆರ್ ಸೇಮ್, ರೂಟ್ ಟು ಇಂಟು ಕ್ಯೂ ಇಸ್ ಈಕ್ವಲ್ ಟು ಪಿ ಅಂದ್ರೆ ಒಂದೇ, ಪಿ ಇಸ್ ಈಕ್ವಲ್ ಟು ರೂಟ್ ಟು ಕ್ಯೂ ಅಂತ ಹೇಳಿದ್ರು ಒಂದೇನೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋದು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಸೈಡು ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. ಸೊ ಎರಡು ಸೈಡು ಸ್ಕ್ವೇರ್ ಮಾಡ್ಕೊಂಡಾಗ ಏನಾಗುತ್ತೆ, ಇದು ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಟು ಇಂಟು ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈ ಪಿ ಸ್ಕ್ವೇರ್ ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಈ ಸ್ಕ್ವೇರ್ನ ಟರ್ಮ್ ವೈಸ್ ಆಪ್ರೇಟ್ ಮಾಡೋಣ ನೋಡಿ, ಇವೆರಡು ಪ್ರಾಡಕ್ಟಲ್ಲಿದೆ. ಸೊ ಇವೆರಡೂ ನಂಬರ್ಸು ಪ್ರಾಡಕ್ಟಲ್ಲಿ ಇರೋದ್ರಿಂದ ಸ್ಕ್ವೇರ್ನ ಟರ್ಮ್ ವೈಸ್ ಆಪ್ರೇಟ್ ಮಾಡ್ಬೋದು. ಇನ್ ಕೇಸ್ ಇಲ್ಲಿ ಇವೆರಡರ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇದ್ದರೆ, ಅಂದರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ದೀರಾ ಇವೆರಡೂ, ಆಗ ನಾವು ಸ್ಕ್ವೇರ್ನ ಇಂಡಿವಿಜುವಲ್ ಆಗಿ ಆಪ್ರೇಟ್ ಮಾಡೋ ಹಾಗಿರಲಿಲ್ಲ. ಪ್ರಾಡಕ್ಟಲ್ಲಿ ಇರೋದ್ರಿಂದ ನಾವು ಇಂಡಿವಿಜುವಲ್ ಆಗಿ ಆಪ್ರೇಟ್ ಮಾಡ್ಬೋದು. ಸೊ ರೂಟ್ ಟು ಹೋಲ್ ಸ್ಕ್ವೇರ್ ಇಂಟು ಕ್ಯೂ ಸ್ಕ್ವೇರ್ ಅಂತ ಬರಿಬೋದು. ಸೊ ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ದಟ್ ಗೀವ್ಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಇಂಟು ಕ್ಯೂ ಸ್ಕ್ವೇರ್ ಅಂತ. ನಾನು ಬರ್ದಿದ್ದು ಅರ್ಥ ಆಯ್ತಾ? ಸೊ ಫೈನ್ ನೋಡಿ, ಸಿಕ್ಸ್ ಅಂತ ಬರಿತೀನಿ ಇಲ್ಲಿ ತನಕ ಒಂದು ಪ್ರೂಫ್ ಅರ್ಥ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಏನೋ ಒಂದು ಸ್ಟೆಪ್ ಬರಿತೀನಿ, ಅದಕ್ಕೆ ಹೇಗೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ದಿಸ್ ಸಿಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಟೂ ಇಂಟು ತ್ರೀ, ಬರಿಬೋದಾ? ಎಸ್. ನೆಕ್ಸ್ಟ್ ಏಯ್ಟ್ ಅಂತ ಅಂದ್ಕೊಳ್ಳಿ, ಅದನ್ನು ಟೂ ಇಂಟು ಫೋರ್ ಅಂತ ಬರಿಬೋದಾ? ನೆಕ್ಸ್ಟ್ ಟ್ವೆಲ್, ಟ್ವೆಲ್ನ ಟೂ ಇಂಟು ಸಿಕ್ಸ್ ಅಂತ ಬರಿಬೋದಾ? ನೋಡಿ, ಯಾವುದೇ ಒಂದು ನಂಬರ್ ಸಿಕ್ಸ್ ಏಯ್ಟ್ ಟ್ವೆಲ್ ಯಾವುದೇ ನಂಬರ್ ಆಗಲಿ, ಈ ನಂಬರ್ಸ್ ಎಲ್ಲ ಟೂ ಇಂದ ಡಿವೈಡ್ ಆಗುವಂಥ ನಂಬರ್ಸ್. ಯಾವುದೇ ನಂಬರು ಟೂ ಇಂದ ಡಿವೈಡ್ ಆಗ್ತಿದೆ ಅಂದರೆ ಅದನ್ನು ನಾವು ಟೂ ಇಂಟು ಸಮ್ ನಂಬರ್, ಎಂಥದೋ ಒಂದು ನಂಬರ್ ಅಂತ ಹೇಳಿ ಬರಿಬೋದು. ಟೂ ಇಂಟು ತ್ರೀನೋ, ಟೂ ಇಂಟು ಫೋರೋ, ಟೂ ಇಂಟು ಸಿಕ್ಸೋ, ಟೂ ಇಂಟು ಏಯ್ಟೋ, ಟೂ ಇಂಟು ಟೆನ್ನೋ, ಟೂ ಇಂಟು ಟ್ವೆಲ್ಲೋ, ಏನೋ ಒಂದರಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಟೋಟಲ್ ಏನು, ಟೂ ಇಂಟು ಸಮ್ಥಿಂಗ್ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇಫ್ ದ ನಂಬರ್ ಈಸ್ ಡಿವಿಸಬಲ್ ಬೈ ಟು, ಇಫ್ ಎನಿ ನಂಬರ್ ಡಿವಿಸಬಲ್ ಬೈ ಟು, ಲಿಸನ್ ಕೇರ್ಫುಲಿ, ಇಫ್ ಎನಿ ನಂಬರ್ ಡಿವಿಸಬಲ್ ಬೈ ಟು ಮೀನ್ಸ್ ದಟ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಎ ಟೂ ಇಂಟು ಸಮ್ಥಿಂಗ್. ಯಾವುದಾದ್ರೂ ಒಂದು ನಂಬರು ಟೂ ಇಂದ ಡಿವೈಡ್ ಆಗ್ತಿದೆ ಅಂದರೆ ಅದನ್ನು ನಾವು ಟೂ ಇಂಟು ಸಮ್ಥಿಂಗ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ನಾನು ಹೇಳಿದ್ದು ಗೊತ್ತಾಯ್ತಾ? ಈಗ ಯಾವುದಾದ್ರೂ ಒಂದು ನಂಬರ್ ನಾವು ಟೂ ಇಂಟು ಸಮ್ಥಿಂಗ್ ಥರ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂದರೆ ಆಟೋಮೆಟಿಕಲಿ ಆ ನಂಬರು ಟೂ ಇಂದ ಡಿವೈಡ್ ಆಗೇ ಆಗುತ್ತೆ ಅಂತ. ಯಾವುದಾದ್ರೂ ಒಂದು ನಂಬರ್ ನಾವು ಟೂ ಇಂಟು ಸಮ್ಥಿಂಗ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂದರೆ ದಟ್ ನಂಬರ್ ಮಸ್ಟ್ ಬಿ ಡಿವೈಡೆಡ್ ಬೈ ಟೂ. ಸೊ ಅದು ಟೂ ಇಂದ ಡಿವೈಡ್ ಆಗೇ ಆಗುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಆ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಹಿಯರ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ ಟೂ ಇಂಟು ಸಮ್ಥಿಂಗ್ ಅಂತ, ಅಂದರೆ ಟೂ ಇಂಟು ಕ್ಯೂ ಸ್ಕ್ವೇರ್ ಫಾರ್ಮೆಟ್ನಲ್ಲಿದೆ. ಸೊ ಇದು ಕ್ಯೂ ಸ್ಕ್ವೇರ್ ಅನ್ನೋದು ಸಮ್ಥಿಂಗ್ ಅಂತ. ಅದು ಕ್ಯೂ ಸ್ಕ್ವೇರ್ ಅನ್ನೋದು ಏನಾಗಿರ್ಬೋದು ಸರ್? ತ್ರೀ ಇರ್ಬೋದು, ಫೋರ್ ಇರ್ಬೋದು, ಫೈವ್ ಇರ್ಬೋದು, ಟೆನ್ ಇರ್ಬೋದು, ಹಂಡ್ರೆಡ್ ಇರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಅದು ಕ್ಯೂ ಸ್ಕ್ವೇರ್ ಅನ್ನೋದು ಟೋಟಲ್ ಏನು, ಟೂ ಇಂಟು ಸಮ್ಥಿಂಗ್ ಫಾರ್ಮೆಟ್ನಲ್ಲಿದೆ. ದಿಸ್ ಪಿ ಸ್ಕ್ವೇರ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಟೂ ಇಂಟು ಸಮ್ಥಿಂಗ್ ಅಂತ. ದಟ್ಸ್ ವೈ ಹಾಗಾಗಿ ಸೊ ಟೂ ಡಿವೈಡ್ಸ್ ಪಿ ಸ್ಕ್ವೇರ್ ಅಂತ. ಟೂ ಪಿ ಸ್ಕ್ವೇರ್ನ ಡಿವೈಡ್ ಮಾಡ್ತಿದೆ ಅಂತ. ಯಾಕೆ? ಪಿ ಸ್ಕ್ವೇರ್ನ ನಾವು ಟೂ ಇಂಟು ಸಮ್ಥಿಂಗ್ ಫಾರ್ಮೆಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ವಿ, ಹಾಗಾಗಿ ಟೂ ಪಿ ಸ್ಕ್ವೇರ್ನ ಡಿವೈಡ್ ಮಾಡ್ತಿದೆ ಅಂತ. ಸೊ ಟೂ ಪಿ ಸ್ಕ್ವೇರ್ನ ಡಿವೈಡ್ ಮಾಡ್ತಿದೆ ಅಂದರೆ ಸೊ ಟೂ ಪಿನೂ ಕೂಡ ಡಿವೈಡ್ ಮಾಡೇ ಮಾಡುತ್ತೆ. ಅದು ಸ್ಕ್ವೇರಿಂಗ್ ನಂಬರ್ನೇ ಡಿವೈಡ್ ಮಾಡ್ತಿದೆ ಅಂದರೆ ಸೊ ಆ ನಂಬರ್ನೂ ಕೂಡ ಅದು ಅಂದರೆ ಟೂ ಪಿನೂ ಕೂಡ ಡಿವೈಡ್ ಮಾಡ್ತಿದೆ ಅಂತ. ಈಗ ತಾನೇ ಹೇಳಿದೆ ಟೂ ಯಾವುದಾದ್ರೂ ಒಂದು ನಂಬರ್ನ ಡಿವೈಡ್ ಮಾಡ್ತಿದೆ ಅಂದರೆ ಆ ನಂಬರ್ನ ನಾವು ಟೂ ಇಂಟು ಸಮ್ಥಿಂಗ್ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಟೂ ಪಿನ ಡಿವೈಡ್ ಮಾಡ್ತಿದೆ ಅಂದರೆ ಆ ಪಿನ ನಾವು ಟೂ ಇಂಟು ಸಮ್ಥಿಂಗ್ ಥರ ರೆಪ್ರೆಸೆಂಟ್ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ, ಟೂ ಪಿನ ಡಿವೈಡ್ ಮಾಡ್ತಿದೆ ಅಂದರೆ ಯಾವುದೇ ನಂಬರ್ನ ಡಿವೈಡ್ ಮಾಡ್ತಿದೆ ಅಂದ್ರೂ ಅದನ್ನು ಟೂ ಇಂಟು ಸಮ್ಥಿಂಗ್ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಹಿಯರ್ ಟೂ ಡಿವೈಡ್ಸ್ ಪಿ, ಟೂ ಪಿನ ಡಿವೈಡ್ ಮಾಡ್ತಿದೆ. ದಟ್ಸ್ ವೈ ದಟ್ ಪಿ ಕ್ಯಾನ್ ಬಿ ರಿಟನ್ ಆಸ್ ಟೂ ಇಂಟು ಸಮ್ಥಿಂಗ್, ಟೂ ಇಂಟು ಸಮ್ಥಿಂಗ್ ಥರ ಅದನ್ನು ನಾವು ಬರಿಬಹುದು. ನೆಕ್ಸ್ಟ್ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಸ್ಕ್ವೇರ್ ಮೀನ್ಸ್ ಫೋರ್ ಇಂಟು ಕೆ ಸ್ಕ್ವೇರ್. ಸೊ
4 into k square aayito artha aagta idya next call this as equation number 1 from 1 so 1 na use maadkondre replace this p square by p square as 2q square so I using the equation 1 from the equation 1 I replace this p square as 2q square so 2q square is equal to 4k square so next cross multiply this 2 to RHS that gives q square is equal to 4k square divided by 2 2 1s are 2 2s are cancel that gives q square is equal to 2 into k square again same concept this q square is represented as a 2 into something q square na 2 into something tara represent martidivi andre adar artha eno 2 divides q square 2 q square na divide martide andre 2 divides q 2 q na divide martide anta artha maadkoli p and q are starting en anta helidvi p and q are co primes anta helidvi nan avagle helide co prime andre eno avereddu number 1 inda maatra divide agutte ಬೇರೆ ಯಾವುದರಿಂದನೂ ಡಿವೈಡ್ ಆಗಲ್ಲ ಅಂತ ಬಟ್ ನಮ್ಗೆ ಇಲ್ಲೇನ್ ಬರ್ತಾ ಇದೆ ಪಿ ಮತ್ತೆ ಕ್ಯೂ ಎರಡೂ ಟೂ ಇಂದ ಡಿವೈಡ್ ಆಗ್ತಿದೆ ಅಂತ ಹೇಳಿ ಬರ್ತಿದೆ ಸೊ ಅರ್ಥ ಮಾಡ್ಕೊಳ್ಳಿ ಒನ್ ಇಂದ ಮಾತ್ರ ಡಿವೈಡ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇದು ಟೂ ಇಂದನೂ ಡಿವೈಡ್ ಆಗ್ತಿದೆ ಸೊ ಹಾಗಾಗಿ ಇಲ್ಲಿ ಹೇಳಬೇಕು ದಿಸ್ ಕಾಂಟ್ರಡಿಕ್ಟ್ಸ್ ದಟ್ ಪಿ ಅಂಡ್ ಕ್ಯೂ are co-primes so thus our assumption root 2 is wrong now adana rational anta ankondidukoskada namge ee tara format agidru godagta idya therefore idu wrong root 2 is a rational anta heladu wrong aitu ಸೊ ಹಾಗಿದ್ರೆ ಅದು ರ್ಯಾಷನಲ್ ಅಲ್ಲ ಅಂದ್ರೆ ಏನಾಗಿರುತ್ತೆ ರೂಟ್ ಟು ಇಸ್ ಅ ಇರ್ರ್ಯಾಷನಲ್ ನಂಬರ್ ಅರ್ಥ ಆಯ್ತಾನ ಹೇಳಿದ್ದು ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಸೊ ಇದಿಷ್ಟು ಕೂಡ ಪ್ರೂಫ್ ಇದು ಇದೆಲ್ಲರಿಗೂ ಗೊತ್ತಾಯ್ತಾ ಇದು ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರೂಫ್ ಇದು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ಸೊ ಏನಾದ್ರು ಡೌಟ್ ಬಂದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾನ ಹೇಳಿದ್ದು ಫೈನ್ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ ಅದನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ ಸೊ ಪ್ರೂವ್ ದಟ್ ರೂಟ್ ಫೈ ಇಸ್ ಅ ಇರ್ರ್ಯಾಷನಲ್ ನಂಬರ್ ರೂಟ್ ಫೈ ನ ನೀವಿಲ್ಲಿ ಇರ್ರ್ಯಾಷನಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು ಇದೇ ಫಾರ್ಮೆಟ್ ನಲ್ಲೇ ಪ್ರೂಫ್ ಮಾಡಬೇಕು ಟೂ ಇರೋ ಜಾಗದಲ್ಲೆಲ್ಲ ಫೈ ಬರುತ್ತೆ ಅಷ್ಟೇ ಗೊತ್ತಾಗ್ತಾ ಇದೆಯಾ ಸೊ ಪ್ರೂಫ್ ಮಾಡ್ಕೊಂತೀರಾ ಫೈನ್ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಪ್ರೂವ್ ದಟ್ 3 ಪ್ಲಸ್ ರೂಟ್ ಫೈ ಇಸ್ ಅನ್ ಇರ್ರ್ಯಾಷನಲ್ ನಂಬರ್ ಹಿಯರ್ ವಿ ಹ್ಯಾವ್ ಟು ಪ್ರೂವ್ ದಟ್ 3 ಪ್ಲಸ್ ರೂಟ್ ಫೈ ಇಸ್ ಅನ್ ಇರ್ರ್ಯಾಷನಲ್ ನಂಬರ್ ಅರ್ಥ ಮಾಡ್ಕೊಳ್ಳಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ 3 ಅನ್ನೋದು 3 ಇಸ್ ಅ ರ್ಯಾಷನಲ್ ನಂಬರ್ 3 ಇಸ್ ಅ ರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ದು ಒಂದು ಕಾನ್ಸೆಪ್ಟ್ ಇದೆ ಏನ್ ಗೊತ್ತಾ ರ್ಯಾಷನಲ್ ನಂಬರ್ ಕ್ಯೂನ ನಾವು ರ್ಯಾಷನಲ್ ನಂಬರ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ ಎರಡು ರ್ಯಾಷನಲ್ ನಂಬರ್ನ ಆಡ್ ಮಾಡಿದ್ರೆ ರ್ಯಾಷನಲ್ ನಂಬರೇ ಬರುತ್ತೆ ಅಬ್ಸರ್ವ್ ಕೇರ್ಫುಲಿ ನಾನು ಹೇಳುವಂಥ ಕಾನ್ಸೆಪ್ಟ್ನ ತುಂಬ ನೀಟಾಗಿ ಕರೆಕ್ಟಾಗಿ ಕೇಳಿಸ್ಕೊಬೇಕು ಎರಡು ರ್ಯಾಷನಲ್ ನಂಬರ್ನ ಆ್ಯಡ್ ಮಾಡಿದ್ರೆ ರ್ಯಾಷನಲ್ ನಂಬರೇ ಬರುತ್ತೆ ಎರಡು ರ್ಯಾಷನಲ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ರ್ಯಾಷನಲ್ ನಂಬರೇ ಬರುತ್ತೆ ಎರಡು ರ್ಯಾಷನಲ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ರ್ಯಾಷನಲ್ ನಂಬರೇ ಬರುತ್ತೆ ಎರಡು ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿದ್ರೂ ಕೂಡ ರ್ಯಾಷನಲ್ ನಂಬರೇ ಬರುತ್ತೆ ಯಾವಾಗ ರ್ಯಾಷನಲ್ ನಂಬರ್ ಇರ್ರ್ಯಾಷನಲ್ ನಂಬರ್ ಆಗಿಬಿಡುತ್ತೆ ಅಂದರೆ ಅದಕ್ಕೆ ಸ್ಕ್ವಯರ್ ರೂಟ್ ಹಾಕಿದಾಗ ಸ್ಕ್ವಯರ್ ರೂಟ್ ಆಫ್ ಆ್ಯನ್ ರ್ಯಾಷನಲ್ ನಂಬರ್ ಸೊ ನಮಗೆ ರ್ಯಾಷನಲ್ ಆದರೂ ಆಗ್ಬೋದು ರ್ಯಾಷನಲ್ ಅಲ್ದಲೇನೂ ಇರ್ಬೋದು ಫಾರ್ ಎಕ್ಸಾಂಪಲ್ ರೂಟ್ 4 ಅಂದರೆ ಅದನ್ನು ನಾವು ಪ್ಲಸ್ ಆರ್ ಮೈನಸ್ 2 ಅಂತ ಹೇಳಿ ಬರಿತೀವಿ ಇಟ್ ಈಸ್ ಎ ರ್ಯಾಷನಲ್ ನಂಬರ್ ರೂಟ್ 4 ಇಸ್ ಎ ರ್ಯಾಷನಲ್ ನಂಬರ್ ಬಟ್ ರೂಟ್ 2 ಈಸ್ ನಾಟ್ ಎ ರ್ಯಾಷನಲ್ ನಂಬರ್ ರೂಟ್ 2 ಅನ್ನೋದು ರ್ಯಾಷನಲ್ ಅಲ್ಲ ರೂಟ್ 3 ಈಸ್ ನಾಟ್ ಎ ರ್ಯಾಷನಲ್ ನಂಬರ್ ಅರ್ಥ ಆಗ್ತಾ ಜನ ಹೇಳ್ತಿರೋದು ಗೊತ್ತಾಯ್ತಾ ಹೇಳಿದ್ದು ಹಾಗೆ ಸೇಮ್ ಕಾನ್ಸೆಪ್ಟಲ್ಲಿ ಒಂದು ರ್ಯಾಷನಲ್ ನಂಬರ್ ಬರೆದು ಇನ್ನೊಂದು ಇರ್ರ್ಯಾಷನಲ್ ನಂಬರ್ನ ಆ್ಯಡ್ ಮಾಡಿದ್ರೆ ನಿಮಗೆ ಬರೋದು ಇರ್ರ್ಯಾಷನಲ್ ನಂಬರೇ ರ್ಯಾಷನಲ್ ನಂಬರ್ ಪ್ಲಸ್ ಇರ್ರ್ಯಾಷನಲ್ ನಂಬರ್ ಗಿವ್ಸ್ ಇರ್ರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ ಮೈನಸ್ ಇರ್ರ್ಯಾಷನಲ್ ನಂಬರ್ ಆಲ್ಸೋ ಗಿವ್ಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಇರ್ರ್ಯಾಷನಲ್ಲೇ ಆಗುತ್ತೆ ಈ ಇರ್ರ್ಯಾಷನಲ್ ನಂಬರ್ ಜೊತೆಗೆ ರ್ಯಾಷನಲ್ ನಂಬರ್ನ ನೀವು
ಯಾವುದೇ ಆಲ್ಜಿಬ್ರಾಯಿಕ್ ಆಪರೇಷನ್ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಏನೇ ಮಾಡಿದ್ರು ಕೂಡ ಅದು ಇರ್ರಾಷನಲ್ ನಂಬರ್ರೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇಲ್ಲಿ ತ್ರೀ ರ್ಯಾಷನಲ್ ನಂಬರು, ಬಟ್ ರೂಟ್ ಫೈವ್ ಏನು? ಇರ್ರಾಷನಲ್ ನಂಬರ್. ಹಾಗಾಗಿ ತ್ರೀ ಪ್ಲಸ್ ರೂಟ್ ಫೈವ್ ಅನ್ನೋದು ಇರ್ರಾಷನಲ್ ನಂಬರ್ ಆಗಿರುತ್ತೆ. ಸೊ ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಪ್ರೂಫ್ ಮಾಡ್ತೀವಿ ಅಂತ, ಸೊ ಆಸ್ ಇಟ್ ಈಸ್ ಸೇಮ್ ಪ್ರೊಸೀಜರ್. ಲೆಟ್ ಅಸ್ ಅಸ್ಯೂಮ್ ತ್ರೀ ಪ್ಲಸ್ ರೂಟ್ ಫೈವ್ ಇಸ್ ಅ ರ್ಯಾಷನಲ್ ನಂಬರ್. ಅದನ್ನು ರ್ಯಾಷನಲ್ ಅಂತ ಹೇಳಿ ಅನ್ಕೋಣ. ರ್ಯಾಷನಲ್ ಆಯಿತು ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ನೆಕ್ಸ್ಟ್ ನೋಡಿ ಏನು ಮಾಡ್ತೀನಿ ಅಂದರೆ, ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ತ್ರೀ. ತ್ರೀನ ಆರ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಸೊ ಹಾಗಾಗಿ ಮೈನಸ್ ತ್ರೀ ಆಯಿತು. ಸೊ ಅರ್ಥ ಮಾಡ್ಕೊಳ್ಳಿ, ಪಿ ಬೈ ಕ್ಯೂ ಇಸ್ ಅ ರ್ಯಾಷನಲ್ ನಂಬರ್. ಪಿ ಬೈ ಕ್ಯೂ ಇಸ್ ಅ ರ್ಯಾಷನಲ್ ನಂಬರ್. ಹಾಗೆ ತ್ರೀ ಏನು? ತ್ರೀ ಇಸ್ ಅ ರ್ಯಾಷನಲ್ ನಂಬರ್. ತ್ರೀ ಕೂಡ ರ್ಯಾಷನಲ್ ಅನ್ನ. ಸೊ ದೇರ್ ಫೋರ್ ಅರ್ಥ ಮಾಡ್ಕೊಳ್ಳಿ, ಪಿ ಬೈ ಕ್ಯೂ ಇಸ್ ಅ ರ್ಯಾಷನಲ್ ನಂಬರ್, ತ್ರೀ ಇಸ್ ಅ ರ್ಯಾಷನಲ್ ನಂಬರ್. ಸೊ ಪಿ ಬೈ ಕ್ಯೂ ಮೈನಸ್ ತ್ರೀ ಏನಾಗಿರುತ್ತೆ? ಎರಡು ರ್ಯಾಷನಲ್ ನಂಬರ್ನ ಸಪ್ರಾಕ್ಟ್ ಮಾಡಿದ್ರೆ ಈಸ್ ಆಲ್ಸೋ ಎ ರ್ಯಾಷನಲ್. ಎರಡು ರ್ಯಾಷನಲ್ ನಂಬರ್ನ ಸಪ್ರಾಕ್ಟ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರೇ ಬರುತ್ತೆ. ಬಟ್ ಈಗ ತಾನೇ ಪ್ರೀವಿಯಸ್ ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಕೊಟ್ಟೆ, ರೂಟ್ ಫೈವ್ ಈಸ್ ಆನ್ ಇರ್ರಾಷನಲ್ ನಂಬರ್. ಅದನ್ನು ಪ್ರೂಫ್ ಮಾಡಿರ್ತೀವಿ, ರೂಟ್ ಫೈವ್ ಇಸ್ ಆನ್ ಇರ್ರಾಷನಲ್ ನಂಬರ್ ಅಂತ. ಸೊ ನಮಗೆ ರೂಟ್ ಫೈವ್ ಇಸ್ ಆನ್ ಇರ್ರಾಷನಲ್ ನಂಬರ್ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಸೊ ಇದು ರೂಟ್ ಫೈವ್ ಅನ್ನೋದು ಇರ್ರಾಷನಲ್ ನಂಬರು, ಇದೇನಿದು ಪಿ ಬೈ ಕ್ಯೂ ಮೈನಸ್ ತ್ರೀ ಅನ್ನೋದು ರ್ಯಾಷನಲ್ ನಂಬರು. ಯಾವುದೇ ಒಂದು ರ್ಯಾಷನಲ್ ನಂಬರು ಇರ್ರಾಷನಲ್ ನಂಬರ್ಗೆ ಈಕ್ವಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಎಂಟೈರ್ ರ್ಯಾಷನಲ್ ನಂಬರೇ ಒಂದಾದರೆ ಅದು ಅಲ್ಲದೆ ಇರೋದು ಇರ್ರಾಷನಲ್ ಅಂತ ಹೇಳ್ತೀವಿ. ಅದರ್ ದ್ಯಾನ್ ರ್ಯಾಷನಲ್ ನಂಬರ್ಸ್ ಆರ್ ಕಾಲ್ಡ್ ಇರ್ರಾಷನಲ್ ನಂಬರ್ ಅಂತ ಹೇಳ್ತೀವಿ. ರ್ಯಾಷನಲ್ ಅಲ್ಲದೆ ಇರೋದನ್ನು ನಾವು ಇರ್ರಾಷನಲ್ ಅಂತ ಹೇಳೋದು. ಸೊ ಹಾಗಾಗಿ ರ್ಯಾಷನಲ್ಲು ಮತ್ತು ಇರ್ರಾಷನಲ್ಲು ಎರಡು ಈಕ್ವಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಹೇಳಬೇಕು, ರ್ಯಾಷನಲ್ ನಂಬರ್ ಈಸ್ ನಾಟ್ ಈಕ್ವಲ್ ಟು ಇರ್ರಾಷನಲ್ ನಂಬರ್. ದೇರ್ಫೋರ್ ಅದು ಈಕ್ವಲ್ ಆಗೋಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಅವರ್ ಅಸಂಪ್ಷನ್ ತ್ರೀ ಪ್ಲಸ್ ರೂಟ್ ಫೈವ್ ಈಸ್ ಎ ರ್ಯಾಷನಲ್ ನಂಬರ್ ಈಸ್ ರಾಂಗ್. ಅದು ರ್ಯಾಷನಲ್ ಅಂತ ಅಂದ್ಕೊಂಡಿದ್ವಿ ಅಲ್ವಾ, ಅದು ತಪ್ಪಾಯಿತು. ಅರ್ಥ ಆಗ್ತಾ ಇದೆಯಾ? ದೇರ್ಫೋರ್ ತ್ರೀ ಪ್ಲಸ್ ರೂಟ್ ಫೈವ್ ಈಸ್ ಆನ್ ಇರ್ರಾಷನಲ್ ನಂಬರ್. ಗೊತ್ತಾಯ್ತಾ ಹೇಳಿದ್ದು? ಸೊ ಹೆನ್ಸ್ ದ ರಿಸಲ್ಟ್. ಇದೆಲ್ಲರಿಗೂ ಅರ್ಥ ಆಯ್ತಾ ಇದು? ಫೈನ್, ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಇದಿಷ್ಟು ಅರ್ಥ ಆಯ್ತಾ ಹೇಳಿದ್ದು? ಫೈನ್. ಓಕೆ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ನಂಬರ್ ಸಿಸ್ಟಮ್ ಈಸ್ ಕಾಂಪ್ಲೆಕ್ಸ್ ನಂಬರ್. ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ರಿಯಲ್ ನಂಬರ್ ತನಕ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ಇದೆ, ದಟ್ ಈಸ್ ಕಾಂಪ್ಲೆಕ್ಸ್ ನಂಬರ್ ಅಂತ. ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಏನಿದು ಕಾಂಪ್ಲೆಕ್ಸ್ ನಂಬರ್ ಅಂತ ನೋಡಿ, ರಿಯಲ್ ನಂಬರ್ ಅಂತ ಹೇಳೋದು ನಮಗೆ ರೆಪ್ರೆಸೆಂಟೇಷನ್ ಸಿಗುವಂಥದ್ದು. ಇಲ್ಲಿ ಅಬ್ಸರ್ವ್ ಮಾಡಿ, ಟೂ ತ್ರೀ ಅಥವಾ ಝೀರೋ ಪಾಯಿಂಟ್ ಝೀರೋ 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 ಒನ್, ಇವೆಲ್ಲವೂ ಕೂಡ ರಿಯಲ್ ಸೆನ್ಸ್ನಲ್ಲಿ, ರಿಯಲ್ ಪಾರ್ಟಲ್ಲಿ ಅಂದರೆ ರಿಯಲ್ ಇದರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡುವಂಥ ನಂಬರ್ಸು. ಸೊ ಯಾವಾಗ ನಮಗೆ ಈ ರೂಟ್ ಒಳಗಡೆ ನೆಗೆಟಿವ್ ಬರುತ್ತೆ, ರೂಟ್ ಆಫ್ ಮೈನಸ್ ಒನ್ ಅಂತ ಹೇಳಿ ಏನು ಬರುತ್ತೋ, ಇದನ್ನು ನಾವು ಇಮ್ಯಾಜಿನರಿ ಯೂನಿಟ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಐಯೋಟಾ, ಐ ಒ ಟಿ ಎ, ಐಯೋಟಾ ಅಂತ ಹೇಳಿ ಕರಿತೀವಿ. ಇದು ಇಮ್ಯಾಜಿನರಿ ಯೂನಿಟ್ ಅಂತ, ಇಮ್ಯಾಜಿನರಿ ಯೂನಿಟ್. ಯಾವಾಗ ನಮಗೆ ರೂಟ್ ಒಳಗಡೆ ಬರುವಂಥ ಪಾಸಿಟಿವ್ ನಂಬರ್ಸ್ ಇದ್ರೆ, ರೂಟ್ ಒಳಗಡೆ ಬರುವಂಥ ಪಾಸಿಟಿವ್ಸ್ ಇದ್ರೆ ಅದನ್ನು ನಾವು ರ್ಯಾಷನಲ್ ಅಥವಾ ಇರ್ರಾಷನಲ್ ಅಂತ ಅಂದ್ಕೊಂಡು ಟೋಟಲಿ ಅದನ್ನು ರಿಯಲ್ ನಂಬರ್ ಅಂತ ಹೇಳಿ ಹೇಳಿಬಿಡ್ತೀವಿ. ರೂಟ್ ಒಳಗಡೆ ನಿಮಗೆ ಪಾಸಿಟಿವ್ ಯಾವುದೇ ಪಾಸಿಟಿವ್ ನಂಬರ್ ಬಂದರೆ ಅದನ್ನು ನಾವು ರಿಯಲ್ ಅಂತ ಹೇಳ್ತೀವಿ. ಅದೇ ರೂಟ್ ಒಳಗಡೆ ನೆಗೆಟಿವ್ ಬಂದರೆ ಏನು ಅಂತ ಹೇಳಿ ಕ್ವೆಶನ್ ಬಂದಾಗ, ಎಕ್ಸಿಸ್ಟೆನ್ಸ್ ಆಗಿದ್ದಾನೆ, ಇದು ಕಾಂಪ್ಲೆಕ್ಸ್ ನಂಬರ್. ಸೊ ಆ ರೂಟ್ ಒಳಗಡೆ ನೆಗೆಟಿವ್ ಬರೋದನ್ನು ನಾವು ಏನು ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೊಂದು ಹೆಸರು ಕೊಟ್ಟರು, ದಟ್ ನಂಬರ್ ಈಸ್ ಕಾಲ್ಡ್ ಆ್ಯಸ್ ಆ್ಯನ್
ಇಮ್ಯಾಜಿನರಿ ನಂಬರ್. ಸೊ ಈ ಇಮ್ಯಾಜಿನರಿ ನಂಬರ್ ಅನ್ನೋದು ಹೇಗೆ ಅಂದರೆ, ನಂಬರ್ ಅನ್ನೋದಿದೆ, ನಂಬರ್ ಅನ್ನೋದಿದೆ, ಆದರೆ ಎಕ್ಸಿಸ್ಟೆನ್ಸ್ ಫಾರ್ಮೆಟ್ನಲ್ಲಿ ಅದನ್ನು ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಇಮ್ಯಾಜಿನರಿ ಅಂತ ಹೇಳ್ತೀವಿ. ನಾವಿವಾಗ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿದೆ ಅಂತ ಹೇಳಿ ಗೊತ್ತು, ಬಟ್ ಯಾರಿಗಾರ ಅದನ್ನು ತೋರಿಸ್ಲಿಕ್ಕಾಗತ್ತಾ ಪಾಸಿಟಿವ್ ಎನರ್ಜಿನ ನೋಡಿ ಇಲ್ಲೇ ಇದೆ ಹೀಗೆ ಇದೆ ಅಂತ? ಸೊ ನೋ, ತೋರಿಸ್ಲಿಕ್ಕಾಗಲ್ಲ. ಅದೊಂದು ಇಮ್ಯಾಜಿನರಿ ಪಾರ್ಟ್ ಥರ ಪಾಸಿಟಿವ್ ಎನರ್ಜಿ ಅನ್ನೋದು. ಸೊ ಹಾಗೆ ಈ ನಂಬರ್ ಸಿಸ್ಟಮ್ನಲ್ಲೂ ಒಂದು ಇಮ್ಯಾಜಿನರಿ ನಂಬರ್ ಅಂತ ಇದೆ. ದಟ್ ನಂಬರ್ ಈಸ್ ನಥಿಂಗ್ ಬಟ್ ಆನ್ ರೂಟ್ ಆಫ್ ಮೈನಸ್ ಒನ್. ರೂಟ್ ಆಫ್ ಮೈನಸ್ ಒನ್ ಅನ್ನೋದನ್ನು ನಾವು ಇಮ್ಯಾಜಿನರಿ ಯೂನಿಟ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಆನ್ ಐ. ಸೊ ಅದನ್ನು ನಾವು ಐ, ಸ್ಮಾಲ್ ಲೆಟರ್ ಐ ಅಂತ ಹೇಳಿ ಕರಿತೀವಿ. ಸ್ಮಾಲ್ ಲೆಟರ್ ಐ ಅಂದರೆ, ಸ್ಮಾಲ್ ಲೆಟರ್ ಐ ಅನ್ನೋದು ಎಲ್ಲೇ ಬಂದರೂ ಕೂಡ ದಟ್ ಈಸ್ ನಥಿಂಗ್ ಬಟ್ ರೂಟ್ ಆಫ್ ಮೈನಸ್ ಒನ್ ಅಂತ. ರೂಟ್ ಆಫ್ ಮೈನಸ್ ಒನ್ ಈಸ್ ನಥಿಂಗ್ ಬಟ್ ಐ. ಎಲ್ಲಾದರೂ ನಾವು ಐ ಅಂತ ಹೇಳಿ ಬರಿತಿದ್ದೀವಿ ಅಂದರೆ ಅದರ ಅರ್ಥ ರೂಟ್ ಆಫ್ ಮೈನಸ್ ಒನ್ ಅಂತ. ಗೊತ್ತಾಯ್ತಾ ನಾ ಹೇಳಿದ್ದು? ಸೊ ಈ ಒಂದು ಇಮ್ಯಾಜಿನರಿ ಯೂನಿಟ್ನ ಕ್ಲಬ್ ಮಾಡಿಕೊಂಡು ನಾವು ನಂಬರ್ನ ಬರೆಯೋದನ್ನು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾಂಪ್ಲೆಕ್ಸ್ ನಂಬರ್ ಅನ್ನೋದು ಯಾವ ಫಾರ್ಮೆಟ್ನಲ್ಲಿ ಬರುತ್ತೆ ಅಂದರೆ, ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಐ ಬಿ ಅಂತ. ಸೊ ಐ ಅಂದರೆ ಈಗ ತಾನೇ ಹೇಳಿದೆ ಅಲ್ವಾ ರೂಟ್ ಆಫ್ ಮೈನಸ್ ಒನ್ ಅಂತ. ಅದು ಈ ಎ ಮತ್ತು ಬಿ ಅನ್ನೋದು ರಿಯಲ್ ನಂಬರ್ಸ್ ಆಗಿರುತ್ತೆ. ಆ ರಿಯಲ್ ನಂಬರ್ಸ್ಗೆ ಇಮ್ಯಾಜಿನರಿ ಯೂನಿಟ್ನ ಸೇರಿಸಿ ರೆಪ್ರೆಸೆಂಟ್ ಮಾಡೋದನ್ನ ಟೋಟಲಿ ಇದನ್ನು ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ಡಿನೋಟೆಡ್ ಆಸ್ ಝಡ್ ಅನ್. ಝಡ್ ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅಂತ ಹೇಳಿ ಕರಿತೀವಿ. ಸೊ ಇದು ಕಾಂಪ್ಲೆಕ್ಸ್ ನಂಬರ್ ಅನ್. ಎ ಪ್ಲಸ್ ಐ ಬಿ ಫಾರ್ಮೆಟ್ನಲ್ಲಿ ಬರುವಂಥ ನಂಬರ್ಸ್ಗಳನ್ನೆಲ್ಲ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಹಿಯರ್ ಎ ಆ್ಯಂಡ್ ಬಿ ಆರ್ ರಿಯಲ್ ನಂಬರ್ಸ್, ಐ ಈಸ್ ಆ್ಯನ್ ಇಮ್ಯಾಜಿನರಿ ಯೂನಿಟ್. ಅದು ಇಮ್ಯಾಜಿನರಿ ಯೂನಿಟ್ ಇರೋವಂಥ ನಂಬರ್ ಸಿಸ್ಟಮ್ನಲ್ಲೆಲ್ಲ ತುಂಬ ದೊಡ್ಡ ನಂಬರ್ ಸಿಸ್ಟಮ್ ಯಾವುದು ಅಂದರೆ ಅದು ಕಾಂಪ್ಲೆಕ್ಸ್ ನಂಬರ್. ಸೊ ಅರ್ಥ ಆಯ್ತಾ ನಾ ಹೇಳಿದ್ದು? ಈ ಕಾಂಪ್ಲೆಕ್ಸ್ ನಂಬರ್ನಲ್ಲಿ ಏನ ನಾವು ರಿಯಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ, ಬಿನ ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂದರೆ ಇಮ್ಯಾಜಿನರಿ ಯೂನಿಟ್ ಜೊತೆಗೆ ಇರೋವಂಥದ್ದು ಇಮ್ಯಾಜಿನರಿ ಪಾರ್ಟ್, ಇಮ್ಯಾಜಿನರಿ ಯೂನಿಟ್ ಬಿಟ್ಟು ಸಪ್ರೇಟ್ ಆಗಿರುವಂಥದ್ದು ರಿಯಲ್ ಪಾರ್ಟ್ ಅಂತ. ಸೊ ದಿಸ್ ಬಿ ಈಸ್ ನಥಿಂಗ್ ಬಟ್ ಆನ್ ಇಮ್ಯಾಜಿನರಿ ಪಾರ್ಟ್, ಎ ಈಸ್ ನಥಿಂಗ್ ಬಟ್ ಆನ್ ರಿಯಲ್ ಪಾರ್ಟ್ ಅಂತ. ಇಮ್ಯಾಜಿನರಿ ಪಾರ್ಟ್ ಏನು ಅಂದರೆ ಐ ಬಿ ಅಲ್ಲ, ಇಮ್ಯಾಜಿನರಿ ಪಾರ್ಟ್ ಏನು ಅಂದರೆ ಬಿ ಮಾತ್ರ, ಬಿ ಈಸ್ ದ ಇಮ್ಯಾಜಿನರಿ ಪಾರ್ಟ್. ಇಸ್ ಇಟ್ ಕ್ಲಿಯರ್? ಸೊ ನಾನು ಹೇಳಿದಿಷ್ಟು ಅರ್ಥ ಆಯ್ತಾ? ಸೊ ಅದೇ ಡೆಫಿನೇಷನ್ ಇಲ್ಲಿ ಕೊಟ್ಟಿರೋದು, ಎ ನಂಬರ್ ಆಫ್ ದಿ ಫಾರ್ಮ್ ಎ ಪ್ಲಸ್ ಐ ಬಿ ಫಾರ್ ಆಲ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಮತ್ತು ಬಿ ಎರಡೂ ಕೂಡ ರಿಯಲ್ ನಂಬರ್ಸ್ ಅಂತ. ಆ್ಯಂಡ್ ಐ ಈಸ್ ಈಕ್ವಲ್ ಟು ರೂಟ್ ಆಫ್ ಮೈನಸ್ ಒನ್ ಈಸ್ ಕಾಲ್ಡ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ಈ ಫಾರ್ಮೆಟ್ನಲ್ಲಿ ಬರುವಂಥ ನಂಬರ್ಸ್ನೆಲ್ಲ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಹಾಗೆ ಇಲ್ಲಿ ಎ ಅಂದರೆ ರಿಯಲ್ ಪಾರ್ಟ್, ಬಿ ಅಂದರೆ ಇಮ್ಯಾಜಿನರಿ ಪಾರ್ಟ್ ಅಂತ. ಸೊ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕಾಂಪ್ಲೆಕ್ಸ್ ನಂಬರ್ಸ್ನ ಹೇಗೆ ಬರಿಬೋದು ಅಂತ. 2 ಪ್ಲಸ್ 3 ಐ ಅಂತ, ಇಲ್ಲಿ 2 ಮತ್ತು 3 ಎರಡು ಕೂಡ ರಿಯಲ್ ನಂಬರ್, ಅದು ಐ ಜೊತೆ ಸೇರ್ಕೊಂಡಿರೋದ್ರಿಂದ ಟೋಟಲಿ 2 ಪ್ಲಸ್ 3 ಐ ಇಷ್ಟನ್ನು ಸೇರಿಸಿದ್ರೆ ಅದನ್ನು ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. 1 ಪ್ಲಸ್ 6 ಐ ಈಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ನಂಬರ್. ಇನ್ನೊಂದು ಫಾರ್ಮೆಟ್ನಲ್ಲಿ ಹೇಳೋದು ಇನ್ನೊಂದು ನಂಬರು ಮೈನಸ್ 2 ಪ್ಲಸ್ ರೂಟ್ 3 ಐ ಅಂತ. ಸೊ ಅದು ಕೂಡ ಕಾಂಪ್ಲೆಕ್ಸ್ ನಂಬರೇ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಸೊ ಇದರಲ್ಲಿ ನಿಮಗೆ ಇವಾಗ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಕೇಳಿದ್ರು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸೊ ಈ 2 ಪ್ಲಸ್ 3 ಐಯಲ್ಲಿ ರಿಯಲ್ ಪಾರ್ಟ್ ಯಾವುದು ಅಂತ. ಸೊ 2 ಪ್ಲಸ್ 3 ಐಯಲ್ಲಿ ರಿಯಲ್ ಪಾರ್ಟ್ ಯಾವುದು ಅಂದರೆ 2. ಸೊ ಇಮ್ಯಾಜಿನರಿ ಪಾರ್ಟ್ ಏನು ಅಂದರೆ 3. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಸೊ ಗೊತ್ತಾಯ್ತಾ ಇದು? ಸೊ ನಿಮಗೆ ಪ್ರಾಬ್ಲಮ್ ಕೇಳ್ಬೋದು, ರೈಟ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಅಂತ. ಸೊ ರೈಟ್ the real and imaginary part of ಅಂತ. ಸೊ ಪಾರ್ಟ್ ಆಫ್ 2 ಪ್ಲಸ್ 3 ಐ ಅಂತ. ಸೊ ಈ 2 ಪ್ಲಸ್ 3 ಐಗೆ ರಿಯಲ್ ಮತ್ತು ಇಮ್ಯಾಜಿನರಿ ಪಾರ್ಟ್ನ ಬರೀರಿ ಅಂತ ಹೇಳಿ ಕೇಳಿದ್ರೆ ನೀವೇನು ಮಾಡಬೇಕಿಲ್ಲಿ, ರಿಯಲ್ ಪಾರ್ಟ್ ಈಸ್ 2, ಹಾಗೆ ಇಮ್ಯಾಜಿನರಿ ಪಾರ್ಟ್ ಈಸ್ ಏನು 3. 3 ಐ ಅಲ್ಲ, ಬರೀ 3 ಮಾತ್ರ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಸೊ 3 ಐ ಅಲ್ಲ, 3 ಮಾತ್ರ. ಅದೇ ಫಾರ್ಮೆಟಲ್ಲೇ ನಿಮಗೆ ರೈಟ್ ದ ಇಮ್ಯಾಜಿನರಿ ಪಾರ್ಟ್ ಆಫ್, ರೈಟ್ ದ ಇಮ್ಯಾಜಿನರಿ ಪಾರ್ಟ್ ಆಫ್ 5 ಮೈನಸ್ 6 ಐ ಅಂತ ಹೇಳಿ ಕೇಳಿದ್ರು ಅಂತ ಇಟ್ಕೊಳ್ಳಿ. 5 ಮೈನಸ್ 6 ಐ ಅಂತ ಹೇಳಿ ಕೇಳಿದರೆ ಅವಾಗ ನೀವು ರಿಯಲ್ ಪಾರ್ಟ್ನ ಏನು ಮಾಡ್ತೀರಾ, ರಿಯಲ್ ಪಾರ್ಟ್ ಈಸ್ 5, ಇಮ್ಯಾಜಿನರಿ ಪಾರ್ಟ್ ಈಸ್, ಇಮ್ಯಾಜಿನರಿ ಪಾರ್ಟ್ ಈಸ್ ಮೈನಸ್ 6 ಆಗತ್ತೆ. ಬರೀ 6 ಅಲ್ಲ,
ಮೈನಸ್ ಸಿಕ್ಸ್ ಇಲ್ಲಿ ಪ್ಲಸ್ ಇದ್ರೆ ಡೈರೆಕ್ಟ್ ಆಗಿ ಪ್ಲಸ್ ತ್ರೀ ಅಂತ ಬರಿತೀವಿ ಸಿಕ್ಸ್ ಪಕ್ಕ ಸೈನ್ ನಮಗೆ ಮೈನಸ್ ಇರೋದ್ರಿಂದ ಮೈನಸ್ ಸಿಕ್ಸ್ ಆಗುತ್ತೆ ಅರ್ಥ ಆಗ್ತಾ ಜನ ಹೇಳ್ತಿರೋದು ಸೊ ಆಸ್ ಇಟ್ ಈಸ್ ಅದೇ ತರನೇ ಇನ್ನೊಂದು ಪ್ರಾಬ್ಲಮ್ ರೈಟ್ ದ ಇಮ್ಯಾಜಿನರಿ ಅಂಡ್ ರಿಯಲ್ ಪಾರ್ಟ್ ಆಫ್ ರೂಟ್ ತ್ರೀ ಪ್ಲಸ್ ರೂಟ್ ಟು ಐ ಅಂತ ಹೇಳಿ ಬರೆದ್ವಿ ಅಂತ ಇಟ್ಕೊಳ್ಳಿ ಸೊ ಇದಕ್ಕೆ ರಿಯಲ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಏನು ಅಂದರೆ ರಿಯಲ್ ಪಾರ್ಟ್ ಈಸ್ ರೂಟ್ ತ್ರೀ ಇಮ್ಯಾಜಿನರಿ ಪಾರ್ಟ್ ಈಸ್ ಏನು ರೂಟ್ ಟು ಗೊತ್ತಾಯ್ತಾ ಹೇಳಿದ್ದು ಸೊ ಈ ಥರ ನೀವು ರಿಯಲ್ ಮತ್ತು ಇಮ್ಯಾಜಿನರಿ ಪಾರ್ಟ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ